ನಮಸ್ಕಾರ ಪ್ರಿಯ ವೀಕ್ಷಕರ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನಾನು ಲೋಕೇಶ್. ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ. ವೀಕ್ಷಕರೇ, 2023ನೇ ಇಸವಿಯ ಈ ಒಂದು ಎರಡನೇ ತಿಂಗಳಾಗಿರುವಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನ ತಿಳ್ಕೊಳ್ಬೇಕಾಗಿದೆ. ಈ ಫೆಬ್ರವರಿಯ ತಿಂಗಳು ದ್ವಾದಶ ರಾಶಿಗಳವರಿಗೆ ಯಾವ ರೀತಿಯಾದಂತಹ ಅನುಕೂಲತೆಗಳಿದೆ, ಅನಾನುಕೂಲತೆಗಳಿದೆ ಅನ್ನೋದನ್ನ ತಿಳ್ಕೊಳ್ತಾ, ಹಾಗೆಯೇ ಆಯಾ ರಾಶಿಗಳವರಿಗೆ ಪ್ರತ್ಯೇಕವಾಗಿ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಅವರ ಒಂದು ವ್ಯಾಪಾರ ವ್ಯವಹಾರಗಳ ಕುರಿತಾದಂತಹ ವಿಚಾರಗಳನ್ನ ತಿಳ್ಕೊಳ್ತಾ ಇವತ್ತಿನ ವಿಡಿಯೋದಲ್ಲೇ ನಾವು 6ನೇ ರಾಶಿಯಾಗಿರುವಂತಹ ಒಂದು ಕನ್ಯಾ ರಾಶಿಯವರಿಗೆ ಹೇಗಿದೆ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಈ ಒಂದು ಕನ್ಯಾ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ 2023ರಲ್ಲಿ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದಾದ್ರೆ, ಈ ಒಂದು ಕನ್ಯಾ ರಾಶಿಯಲ್ಲಿ ಇರುವಂತವ್ರಿಗೆ ಸಾಮಾನ್ಯವಾಗಿ ಮತ್ತು ಈ ಒಂದು ವಿಚಿತ್ರವಾದಂತಹ ಬುದ್ಧಿ ಅನ್ನುವಂಥದ್ದು, ಬುದ್ಧಿಶಕ್ತಿ ಅನ್ನುವಂಥದ್ದು ಇವ್ರಿಗಿರ್ತದೆ. ಹಾಗೆಯೇ ಈ ಒಂದು ಬುಧತತ್ವ ರಾಶಿಯಾಗಿರ್ತದೆ. ಬುಧ ಇವನ ಈ ರಾಶಿಗೆ ಒಡೆಯನಾಗಿರ್ತಾನೆ. ನೀವು ಈ ಒಂದು ರಾಶಿಯಲ್ಲಿ ಜನಿಸಿರುವಂತಹವರು ತಮ್ಮ ಸ್ವಭಾವದಲ್ಲಿ ಬುದ್ಧಿವಂತರಾಗಿರ್ತೀರಿ. ಅವರ ಒಂದು ವಿಶ್ಲೇಷಣಾತ್ಮಕ ಶಕ್ತಿಯನ್ನು ಹೊಂದಿರುವಂತವರಾಗಿರ್ತಾರೆ ಮತ್ತು ಆ ಪ್ರಕಾರ ಅವರ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ. ಆ ಒಂದು ವಿವೇಚನೆ ಆಗಿರಬಹುದು, ಆ ಒಂದು ಬುದ್ಧಿವಂತಿಕೆ ಅನ್ನುವಂಥದ್ದಾಗಿರ್ಬಹುದು, ಯಾವುದೇ ಒಂದು ನಿರ್ಧಾರವನ್ನ ಸರಿಯಾಗಿ ತೆಗೆದುಕೊಳ್ಳಿಕ್ಕೆ ಇದು ಒಳ್ಳೆಯ ಅವಕಾಶಗಳನ್ನ ಮಾಡಿಕೊಡುತ್ತೆ ಈ ಒಂದು ರಾಶಿಯಲ್ಲಿ ಇರುವಂತಹವ್ರಿಗೆ. ಹಾಗೆಯೇ ಅವರು ಕೆಲಸಗಳಲ್ಲಿ ಹೆಚ್ಚಿನ ಕಡೆಯಲ್ಲಿ ಬದ್ಧರಾಗಿರ್ತಾರೆ, ನಿಷ್ಠಾವಂತರಾಗಿರ್ತಾರೆ ಮತ್ತು ಅವ್ರು ಮಾಡುವಂತ ಪ್ರತಿಯೊಂದು ಕೆಲಸದಲ್ಲೂ ಕೂಡ ತಮ್ಮ ಕೌಶಲ್ಯವನ್ನ, ತಮ್ಮ ಸ್ಕಿಲ್ ಅನ್ನ ಸಾಬೀತುಪಡಿಸುವಂತಹ ವ್ಯಕ್ತಿತ್ವವನ್ನ ಹೊಂದಿರ್ತಾರೆ ಈ ಒಂದು ಕನ್ಯಾ ರಾಶಿಯಲ್ಲಿ ಇರುವಂತಹವರು. ಅವರು ವ್ಯಾಪಾರ ಮಾಡುವಂತಹವರಾದ್ರೆ ವ್ಯಾಪಾರ ಮಾಡುವಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರ್ತಾರೆ. ವ್ಯಾಪಾರದ ದೃಷ್ಟಿಯಲ್ಲಿ ನೋಡಿದಾಗ ಕನ್ಯಾ ರಾಶಿಯಲ್ಲಿ ಇರುವಂತವರು ಹೆಚ್ಚಿನ ವ್ಯಾಪಾರದ ದೃಷ್ಟಿಯನ್ನ ಹೊಂದಿರ್ತಾರೆ, ಅದರ ಮೇಲೆ ಆಸಕ್ತಿಯನ್ನ ಹೆಚ್ಚು ಹೊಂದಿರ್ತಾರೆ ಮತ್ತು ಆ ರಂಗದಲ್ಲಿಯೇ, ಆ ಒಂದು ಬಿಸ್ನೆಸ್ ರಂಗದಲ್ಲಿಯೇ ಅವರು ಹೆಚ್ಚಿನ ಯಶಸ್ಸನ್ನ ಪಡೆಯುವಂತಹವರು ಕೂಡ, ಯಶಸ್ಸನ್ನು ಸಾಧಿಸುವಂತವರು ಕೂಡ ಆಗಿರ್ತಾರೆ ಕನ್ಯಾ ರಾಶಿಯಲ್ಲಿ ಇರುವಂತವರು. ಈ ತಿಂಗಳಿನಲ್ಲಿ ಮಾಸ ಭವಿಷ್ಯದಲ್ಲಿ ನೋಡಿದಾಗ ನಿಮ್ಗೆ ಈ ತಿಂಗಳು ಈ ಒಂದು ಕನ್ಯಾ ರಾಶಿಯಲ್ಲಿ ಇರುವಂತವ್ರಿಗೆ ಮಾಧ್ಯಮಿಕವಾದಂತಹ ಫಲಿತಾಂಶಗಳನ್ನ ನೀಡ್ತಾ ಇದೆ. ಯಾಕೆಂದ್ರೆ ಪ್ರಮುಖ ಗ್ರಹಗಳ ಸ್ಥಾನಗಳು ಬಲವಾಗಿರುವುದಿಲ್ಲ, ಅಂದ್ರೆ ನಿಮಗೆ ಬೇಕಾಗಿರುವಂತಹ ಗ್ರಹಗಳು, ಪ್ರಮುಖವಾದಂತಹ ಗ್ರಹಗಳು, ಆ ಒಂದು ಗ್ರಹಗಳ ಸ್ಥಾನ ಅನ್ನೋದು ನಿಮ್ಮ ರಾಶಿಯಲ್ಲಿರುವಂತಹವ್ರಿಗೆ ಅನುಕೂಲಕರವಾಗಿಲ್ಲ, ನಿಮಗೆ ಒಳಿತನ್ನ ಮಾಡುವಂತಹ ರೀತಿಯಾಗಿ ದೃಷ್ಟಿಯಲ್ಲಿ ಇರೋದಿಲ್ಲ. ಅದೇ ರೀತಿಯಾಗಿ ಗುರುವನ್ನು ಹೊರತುಪಡಿಸಿ ಏಪ್ರಿಲ್ 21, 2023ರವರೆಗೂ ಕೂಡ ಚಂದ್ರನ ಚಿಹ್ನೆಯಲ್ಲಿ ಮೇಲೆ ಇದರ ಅಂಶ ಮತ್ತು 6ನೆಯ ಮನೆಯಲ್ಲಿ ಶನಿಯ ಸ್ಥಾನವು ವೃತ್ತಿ ಮತ್ತು ಹಣಕಾಸಿಗೆ ಉತ್ತಮವಾಗಿರ್ತದೆ. ಈ ಒಂದು ವಿಷಯದಲ್ಲಿ ನೋಡ್ಕೊಂಡಾಗ ಏನು ವೃತ್ತಿ ಹಣಕಾಸಿನ ವಿಷಯದಲ್ಲಿ ಉತ್ತಮವಾಗಿದೆ. ಬುಧನೊಂದಿಗೆ 6ನೆಯ ಮನೆಯಲ್ಲಿ ಸೂರ್ಯ ಇರ್ತಾರೆ. ಈ ಸ್ಥಾನ ಈ ಒಂದು ರಾಶಿಯವರಿಗೆ ಆರೋಗ್ಯದ ತೊಂದರೆಗಳನ್ನ ತೊಂದರೆಯ ರೂಪದಲ್ಲಿ ಹಿನ್ನಡೆಯನ್ನ ನೀಡುವಂತಹದ್ದು ಕೂಡ ಆಗ್ತದೆ. ಹಾಗಾಗಿ ಸ್ವಲ್ಪ ನೀವು ಜಾಗೃತರಾಗಿರ್ಬೇಕಾಗತ್ತೆ. ಈ ಒಂದು ರಾಶಿಯಲ್ಲಿ ಇರುವಂತಹವರಿಗೆ ಈ ತಿಂಗಳಿನಲ್ಲಿ ಸ್ವಲ್ಪ ಜೀರ್ಣಕ್ರಿಯೆ ಸಮಸ್ಯೆ, ಅನಾರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜೀರ್ಣಕ್ರಿಯೆ ಸಮಸ್ಯೆ ಆಗುವಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗುವಂಥದ್ದು, ಈ ರೀತಿಯಾದಂತಹ ಸಮಸ್ಯೆಗಳನ್ನ ನೀವು ಹೆಚ್ಚಿನದಾಗಿ ಬಾಧಿಸ್ತವೆ ನಿಮ್ಮನ್ನ ಅನ್ನುವಂಥದ್ದನ್ನ ನಾವು ಈ ಮೂಲಕವಾಗಿ ಹೇಳಬಹುದು. ಈ ಒಂದು ರಾಶಿಯಲ್ಲಿ ಇರುವಂತಹವ್ರಿಗೆ ಈ ಒಂದು ತಮ್ಮ ಕಣ್ಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಕಾಳಜಿನ ವಹಿಸಬೇಕಾಗುತ್ತೆ. ಅದರ ಸಂಬಂಧಪಟ್ಟಂತಹ ಕಾಯಿಲೆಗಳು ಕೂಡ ನಿಮಗೆ ಇದಾಗಬಹುದು. ಹಾಗೇನೆ ಮತ್ತೆ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ಕೂಡ ನೀವು ಅನುಭವಿಸಬೇಕಾಗುತ್ತೆ. ಇನ್ನು ಕನ್ಯಾ ರಾಶಿಯವ್ರಿಗೆ ಶನಿ 6ನೇ ಮನೆಯಲ್ಲಿ ಇರೋದ್ರಿಂದಾಗಿ ವೃತ್ತಿಯ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಮ ರಾಶಿಗೆ ಲಾಭಗಳು ಅನ್ನುವಂಥದ್ದು, ಅಂದ್ರೆ ಈ ಲಾಭಗಳು ಅನ್ನುವಂಥದ್ದು ಅಧಿಕವಾಗಿರ್ತದೆ. ಈ ಲಾಭಗಳಿಗೆ ಸಂಬಂಧಪಟ್ಟ ಹಾಗೆ ಅಧಿಕವಾಗಿರುವಂತದ್ದು ಅಷ್ಟೇ ಅಲ್ಲದೇ ಪ್ರಯೋಜನಗಳು, ಹೆಚ್ಚಿನ ರೀತಿಯಂತಹ ಪ್ರಯೋಜನಗಳು ನಿಧಾನವಾಗಿ ಬರ್ತವೆ. ನಿಮಗೆ ಮಾಧ್ಯಮಿಕವಾದಂತಹ ಫಲ ಈ ತಿಂಗಳು. ಹಣಕಾಸಿನ ವಿಚಾರದಲ್ಲಿಯೂ ಕೂಡ ನಿಮಗೆ ಉತ್ತಮವಾಗಿದೆ, ಪರವಾಗಿಲ್ಲ. ಇನ್ನು ಉಳಿದಂತಹ ವಿಚಾರಕ್ಕೆ, ಕುಟುಂಬದ ಸಂಬಂಧಪಟ್ಟಂತಹ ವಿಚಾರಕ್ಕೆ ಸ್ವಲ್ಪ ಜಾಗೃತರಾಗೇ ಇರಬೇಕಾಗತ್ತೆ. ಇನ್ನು ಉಳಿದಂತೆ ಆರೋಗ್ಯ ಸಂಬಂಧಪಟ್ಟ ಹಾಗೆ ನೀವು ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ವಹಿಸಿ, ನಿಮಗೆ ಈ ರೀತಿಯಂತಹ ಸಮಸ್ಯೆಗಳು, ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರಬಹುದು ಅಥವಾ ಈ ಒಂದು ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ನೀವು ಬಳಲುವಂತಹದ್ದಾಗ್ತದೆ. ಈ ಒಂದು ಫೆಬ್ರವರಿಯ ತಿಂಗಳಿನಲ್ಲಿ
ಉಳಿದಂತೆ ನಿಮಗೆ ಲಾಭಗಳು ಸ್ವಲ್ಪ ನಿಧಾನವಾಗಿ ಬರುವಂತದ್ದು ಕಾಣ್ತೀರ ನೀವು. ಈ ತಿಂಗಳ ಅಂತ್ಯದಲ್ಲಿ ನಿಮ್ಗೆ ಲಾಭ ಅನ್ನುವಂಥದ್ದು ಇದೆ, ಮಧ್ಯಮ ಪ್ರಮಾಣದ ಫಲಿತಾಂಶ ಇರೋದ್ರಿಂದಾಗಿ. ಹಾಗಾಗಿ ಪರಿಹಾರ ಏನ್ ಮಾಡಬಹುದು ಅಂದ್ರೆ, ದುರ್ಗಾದೇವಿಯನ್ನ ಸ್ಮರಣೆ ಮಾಡುವಂಥದ್ದು, ದುರ್ಗಾ ಚಾಲೀಸನ್ನ ವಿಶೇಷವಾಗಿ ಮಂಗಳವಾರ ಶುಕ್ರವಾರ ಪಠನೆ ಮಾಡೋದ್ರಿಂದಾಗಿ ಆ ದುರ್ಗಾದೇವಿಯ ಅನುಗ್ರಹದಿಂದ ನೀವು ಅನ್ಕೊಂಡಂತಹ ಕಾರ್ಯಗಳೆಲ್ಲವೂ ಕೂಡ ನಿಧಾನಗೇನ್ಸ್ ಆಗ್ತಾ ಇದೆ, ಅದೆಲ್ಲವೂ ಕೂಡ ಫಾಸ್ಟ್ ಆಗಿ ನಿಮ್ಗೆ ಅನುಕೂಲಕರವಾಗಿ ಆಗ್ತದೆ ಅಂತ ಈ ಮೂಲಕವಾಗಿ ತಿಳಿಸಬಹುದಾಗಿದೆ. ಈ ರೀತಿಯಾಗಿ ಒಂದು ಕನ್ಯಾರಾಶಿಯವರ ಮಾಸ ಭವಿಷ್ಯ ಅನ್ನುವಂಥದ್ದು ಈ ವಿಧವಾಗಿತ್ತು ಫೆಬ್ರವರಿಯ ತಿಂಗಳಿನಲ್ಲಿ. ನಿಮ್ಮ ರಾಶಿಯದ ತಿಳ್ಕೊಂಡು ನಮ್ಮ ಚಾನೆಲ್ ನಲ್ಲಿ ಪ್ರಸಾರವಾಗ್ತಾ ಇರುವಂತಹ ಮಾಸ ಭವಿಷ್ಯನ ನಿಮ್ಮ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ಅಂತ ತಿಳಿಸ್ತಾ ಎಲ್ರಿಗೂ ಒಳ್ಳೇದಾಗ್ಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಷನ್ ಮಾಡಿ.